ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀನಾಥ್ ಶೆಟ್ಟಿ ಸಾರ್ಗೆ ನಮಸ್ಕಾರಗಳು. ಗುರುಗಳೇ, ನಮ್ಮ ಹೆಸರು ಕೂಡ ಶ್ರೀನಾಥ್ ಅಂತ. ಲಾಸ್ಟ್ ನಾವು ಮಂಗಳೂರಲ್ಲಿ ನಡೆದಂಥ ಮೈಂಡ್ ಮೆಕ್ಯಾನಿಸಮ್ ಕ್ಲಾಸ್ಗೆ ಅಟೆಂಡ್ ಆಗಿದ್ವಿ. ಎಲ್ಲ ಮೂಲೆಯಲ್ಲಿ ಕೂತ್ಕೊಂಡು ಕ್ಲಾಸ್ ಕೇಳ್ಕೊಂಡ್ವಿ. ತುಂಬ ಅದ್ಭುತವಾಗಿತ್ತು. ಮೈಂಡ್ ಮೆಕ್ಯಾನಿಸಮ್ ಕ್ಲಾಸ್ ಅಂತೂ ತುಂಬ ಅದ್ಭುತವಾಗಿತ್ತು. ಗುರುಗಳೇ, ನೀವು ಇದೊಂದು ಕೊಟ್ಟಿರಿ ಕ್ಲಾಸಲ್ಲಿ. ಹಣ ಇಕ್ಕೋ ಜಾಗದಲ್ಲಿ ಇದನ್ನು ಇಕ್ಕಿ, ಹಣ ಬರುತ್ತೆ, ನಂಬಿಕೆಯಿಂದ ಇಕ್ಕಿ ಅಂತಂದರೆ. ಮೈಂಡ್ ಮೆಕ್ಯಾನಿಸಮ್ ಕ್ಲಾಸಲ್ಲಿ ಯಾರಾದರೂ ಸಾಧನೆ ಮಾಡಿದ್ರೆ ಆ ಕ್ಲಾಸಲ್ಲಿ ಅಂತಂದರೆ, ನಾನೊಬ್ಬ ಸಾಧನೆ ಮಾಡಿದ್ದೀನಿ ಗುರುಗಳು. ಪ್ರತಿಯೊಂದು ಮಾತು, ಪ್ರತಿಯೊಂದು ನೀವು ಮಾಡ್ತಾರಂಥ ಕ್ಲಾಸು, ನೀವು ಹೇಳಿದಂಥ ಪ್ರತಿಯೊಂದು ಸೂತ್ರಗಳು ಕೂಡ ತುಂಬ ಸೀರಿಯಸ್ಸಾಗಿ ತಗೊಂಡೆ. ಯಾಕಂದರೆ ನಾನು ಬದುಕಾಗಿತ್ತು ಆ ಕ್ಲಾಸ್ ಅನ್ನೋದು, ತುಂಬ ನಾನು ಸೀರಿಯಸ್ಸಾಗಿ ತಗೊಂಡೆ. ಸೊ ಆ ಕ್ಲಾಸ್ ಆಗಿದ ತಕ್ಷಣವೇ ಆಚೆ ಬಂದು, ಹೋಟ್ಲಿಂದ ಆಚೆ ಬಂದು ಸುಮಾರು 1.5 ಅವರು ಆ ಟ್ರಾನ್ಸಿಂದ ಇನ್ನೂ ಆಚೆ ಬರೋಕ್ಕಾಗ್ತಾಯಿಲ್ಲ, ಅಷ್ಟು ಸೀರಿಯಸ್ಸಾಗಿ ಕೂತ್ಕೊಂಡಿದ್ದೆ. ಅಂದರೆ ನೀವು ಅಷ್ಟು ಸೀರಿಯಸ್ಸಾಗಿ ಹೇಳಿದರೆ ಅದನ್ನು, ಅಷ್ಟು ನಾನು ಅದಕ್ಕಿಂತ ಡಬಲ್ ಸೀರಿಯಸ್ಸಾಗಿ ತೊಗೊಂಡೆ ಅದನ್ನು ಇದನ್ನು. ಅಂದರೆ 6th ಲೆವೆಲಲ್ಲಿ ಯಾವ ಥರ ನಮ್ಮ ಮೈಂಡ್ ಕೆಲಸ ಮಾಡುತ್ತೆ, ಕಾನ್ಷಿಯಸ್ ಮೈಂಡ್ಗೂ ಸಬ್ಕಾನ್ಷಿಯಸ್ ಮೈಂಡ್ಗೂ, ಸಬ್ಕಾನ್ಷಿಯಸ್ ಮೈಂಡು ಯಾವ ಥರ ರಿಸೀವ್ ಮಾಡ್ಕೊಳ್ತದೆ, ಹೆಂಗೆ ಏನು ಅಂತೇಳ್ಬಿಟ್ಟು ತುಂಬ ಅಂದರೆ ಅದ್ಭುತವಾಗಂದರೆ ತುಂಬ ಅದ್ಭುತವಾಗಿತ್ತು ಗುರುಗಳೇ. ಅದನ್ನು ನಾನು ಇವತ್ತಿಗೂ ಆ ಮಂಗಳೂರಲ್ಲಿ ನಡೆದಂಥ ಕ್ಲಾಸಿಂದ ಹೊರಗಡೆ ಬರೋಕ್ಕಾಗ್ತಾಯಿಲ್ಲ ಇವಾಗ. ಅಷ್ಟು ಅದ್ಭುತವಾಗಿತ್ತು ಕ್ಲಾಸು, ನನ್ನ ಲೈಫ್ನ ಚೇಂಜ್ ಮಾಡಿತು ಮೈಂಡ್ ಮೆಕ್ಯಾನಿಸಮ್ ಕ್ಲಾಸ್ ಅಂತೂ. 30 ವರ್ಷ ನಮಗೆ ಲೈಫಲ್ಲಿ ಯಾವುದು ಅರ್ಥ ಸಿಗದೇ ಇರೋದನ್ನು ಈ ಒಂದು ಮೈಂಡ್ ಮೆಕ್ಯಾನಿಸಮ್ ಆಗಲಿ, ಶ್ರೀವಿದ್ಯಾ ಸೂತ್ರದಾಗಲಿ ನಮಗೆ ಒಂದು ಅರ್ಥ ಸಿಕ್ತು ಗುರುಗಳು. ಲೈಫಲ್ಲಿ ತುಂಬ ಅಂದರೆ ತುಂಬ ಅದ್ಭುತವಾದ ಅರ್ಥ ಸಿಕ್ತು, ಹೆಂಗೆ ಬದುಕಬೇಕು ಅನ್ನೋದು ಗೊತ್ತಾಯಿತು ಇವಾಗ ನಮಗೆ. ನೀವು ಹೇಳಿಕೊಟ್ರಿ ಏನು ಅಂತಂದರೆ, ಚಿಕ್ಕ ಮಗುಗೆ ಸೆರೆಲ್ಯಾಕ್ಸ್ ತಿನ್ನಿಸ್ಬೇಕು, ಬಿರಿಯಾನಿ ತಿನ್ನಿಸ್ಬಾರ್ದು ಅಂತಂದರೆ, ನಾವಿರೋ ಕೆಪಾಸಿಟಿಗೆ, ನಮಗಿರೋ ಮೈಂಡಿಗೆ, ನಾವು ಬದುಕು ಬಂದಂಥ ಈ ಸೊಸೈಟಿಯಲ್ಲಿ ನಮಗೆ ಈ ಸಬ್ಜೆಕ್ಟು ಸಾಕು ಗುರುಗಳು. ನೀವು ಹೇಳ್ಕೊಟ್ಟಿರೋಂಥ ಮೈಂಡ್ ಮೆಕ್ಯಾನಿಸಮ್ ಆಗಲಿ, ಶ್ರೀ ವಿದ್ಯಾಸೂತ್ರ ಆಗಲಿ, ಇಷ್ಟು ಸಾಕು ಗುರುಗಳು. ಸೊ ಇದನ್ನು ಕಲಿತು, ಇದನ್ನು ಪಾರಾಯಣ ಮಾಡಿ, ಇದನ್ನು ಸಾಧನೆ ಮಾಡಿದ ಮೇಲೆ ನಿಮ್ಮಿಂದ ನಾವು ಇನ್ನು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತೀವಿ, ಅದನ್ನು ಅಕ್ಸೆಪ್ಟೇಷನ್ಸ್ ಮಾಡ್ತೀವಿ ಇದನ್ನು. ಸೊ ಆ ಥರ ಹೋಗ್ಬೋದು. ಸೊ ಏನೂ ಗೊತ್ತಿಲ್ಲದಿರೋ ಹೈ ಪೀಕ್ ಕೊಟ್ಟೋಗ್ಬಿಟ್ಟ ಅಂತಂದರೆ ನಮಗೂ ಏನೂ ಅರ್ಥ ಆಗಲ್ಲ. ತುಂಬ ಸರಳವಾಗಿ ಹೇಳ್ಕೊಟ್ರಿ, ತುಂಬ ಅಂದರೆ ತುಂಬ ಸರಳವಾಗಿ ಹೇಳ್ಕೊಟ್ರಿ. ಸ್ಟೆಪ್ ಬೈ ಸ್ಟೆಪ್ ಏನು ಮಾಡಬೇಕು, ಏನು ಈ ಥರ ಆಚಮನ ಆಗಲಿ, ಪಾರಾಯಣ ಆಗಲಿ, ಈ ಥರ ಈಸಿಯಾಗಿ ಹೇಳ್ಕೊಟ್ರಿ. ತುಂಬ ಅಂದರೆ ತುಂಬ ಖುಷಿ ಆಯಿತು, ಕಣ್ಣಲ್ಲಿ ನೀರು ಬಂತು ನನಗೆ. ಇಷ್ಟು ಸಾಕು ನಮಗೆ ಲೈಫಲ್ಲಿ ಅಂತೇಳ್ಬಿಟ್ಟು, ಯಾಕೆಂದರೆ ನಾವು ಬೆಳೆದು ಬಂದಂಥ ನಮ್ಮ ಪರಿಸ್ಥಿತಿ ಹಂಗಿತ್ತು ನಮಗೆ. ಸೊ ಏನು ಹೇಳಬೇಕು ಅಂತ ಅರ್ಥ ಆಗ್ತಾಯಿಲ್ಲ. ಸೊ ನಮಗೆ ನೀವು ಯಾವುದೋ ಜನ್ಮದಲ್ಲಿ ನೀವು ನಮಗೆ ಋಣ ಇದ್ರೇನು, ಹಾಗಾಗಿ ಈ ಜನ್ಮದಲ್ಲಿ ನಮಗೆ ಸಿಕ್ಕಿದ್ರಿ, ಆ ಋಣನ ಒಂದು ಧರ್ಮ ಮಾರ್ಗದಲ್ಲಿ, ಆಧ್ಯಾತ್ಮಿಕ ಮಾರ್ಗದಲ್ಲಿ ಕರ್ಕೊಂಡು ಹೋಗೋದಕ್ಕೆ ಮತ್ತೆ ನೀವು ಮತ್ತೆ ಭೂಮಿ ಮೇಲೆ ಬಂದ್ರೇನು, ಈ ಋಣನ ತೀರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಬಂದ್ರೇನು ಅಂತ ನಮಗೆ ಅನ್ನಿಸ್ತದೆ. ಯಾಕಂದರೆ ಅಷ್ಟು ಸರಳವಾಗಿ, ಅಷ್ಟು ಆಧ್ಯಾತ್ಮಿಕನ, ಅಷ್ಟು ಈಸಿಯಾಗಿ ಹೇಳ್ಕೊಟ್ರಿನು ಅಂತ ಹೇಳ್ಬಿಟ್ಟು ಹೇಳ್ಕೊಟ್ರಿ. ತುಂಬ ಚೆನ್ನಾಗಿತ್ತು ಗುರುಗಳು, ತುಂಬ ಅಂದರೆ ತುಂಬ. ನಿಮಗೆ ಲೈಫ್ ಲಾಂಗ್ ನಾವು ತುಂಬ ಋಣಿಯಾಗಿರ್ತೀವಿ. ನಮಸ್ತೆ ಶ್ರೀನಾಥ್ ಗುರುಗಳಿಗೆ. ಗುರುಗಳಂದರೆ ನಿಮಗೆ ಕೋಪ ಬರುತ್ತೋ, ಆದರೂ ಕೂಡ ನಾವಂತೂ ನಿಮ್ಮನ್ನು ಗುರುಗಳಂತ ಕರೀಲೇಬೇಕು. ಮತ್ತು ನಾನು ನಾಗರತ್ನ ಕುಂದಾಪುರದಿಂದ. ತುಂಬ ಹೇಳಬೇಕಂತ ಉಂಟು, ಆದರೆ ಹೇಳಲಿಕ್ಕೆಲ್ಲ ಮರೆತು ಹೋಗಿಬಿಡ್ತದೆ. ಕ್ಲಾಸ್ ಅಂತೂ ತುಂಬ ಅದ್ಭುತವಾಗಿತ್ತು. ಭಾವಧ್ಯಾನ ಮಾತ್ರ ಅದು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಆಧ್ಯಾತ್ಮದಲ್ಲಿ ನಡೆದವರಿಗೆ, ಸ್ವಲ್ಪ ಅನುಭವ ಇದ್ದವರಿಗೆ ಅದ್ರ ಬಗ್ಗೆ ಅರಿವಾಗ್ತದೆ ಭಾವಧ್ಯಾನ ಅಂದರೆ ಏನು. ನಾನೊಂದು 5 ವರ್ಷದಿಂದ ಅಲೆದಾಡಿದ್ದೇನೆ. ಆಕರ್ಷಣೆ ವಿದ್ಯೆ ಬಗ್ಗೆ ಅಂತೂ ಅದು ಹೇಳುವಂಥದ್ದೇ ಅಲ್ಲ. ಅದು ಅಷ್ಟು 7 ಡೇಸಲ್ಲಿ ನಾನೊಂದು ಪಿನ್ ಟು ಪಿನ್ ಅಕ್ಷರ ಅಕ್ಷರ ಕೂಡ, ಒಂದು ನಿಮ್ಮದು ಪ್ರತಿ ಶಬ್ದ ಕೂಡ ನಾನು ಕೇಳಿಸ್ಕೊಂಡಿದ್ದೇನೆ ಅನಿಸುತ್ತೆ. ಅದ್ರ ಮೇಲೆ ಕೂಡ ನಾನು ತುಂಬ ಸಲ ನಿಮ್ಮ ಅದೇ ವಿಡಿಯೋಸನ್ನು ನೋಡ್ತಾನೆ ಇದ್ದೆ, ಬೇರೆ ಏನೂ ನೋಡಲಿಲ್ಲ. ಎಂತಕ್ಕಂದರೆ ನಾವು ಹಾಗೆ ತುಂಬ ಯೂಟ್ಯೂಬಲ್ಲಿ ಪೂರ್ವಗ್ರಹ ಅಂದರೆ ಅದನ್ನು ನೋಡ್ತೇವೆ, ಇದನ್ನು ನೋಡ್ತೇವೆ, ನಾವು ನಮ್ಮ ಬುದ್ಧಿವಂತಿಕೆಯೇ ಜಾಸ್ತಿ ತೋರಿಸ್ತೇವೆ ಅಂತ ಅನಿಸ್ತದೆ. ಏನಕ್ಕಂದರೆ ನಾವು ನಿಮಗೆ ಪ್ರಶ್ನೆ ಮಾಡಿದರೂ ಕೂಡ ಒಳ್ಳೆಯ ಪ್ರಶ್ನೆಯನ್ನು ಒಂದು 2 ಮಾಡಿರ್ತೇವೆ ನಮ್ಮ ಮನಸ್ಸಿಗೆ ಅನಿಸಿದ್ದು. ಮತ್ತು ಯೂಟ್ಯೂಬಲ್ಲಿ ಯಾರೋ 1000 ಪ್ರಶ್ನೆ ಮಾಡಿರ್ತಾರೆ, ಆ ಪ್ರಶ್ನೆನೆಲ್ಲ ನಮ್ದು ಅಂತೇಳಿಕ್ಕೆ ನಿಮ್ಮ
ನೀವು ಹೇಗೆ ಏನು ಹೇಳ್ತೀರಿ ಅಂತೇಳಿ ನಿಮ್ಮನ್ನು ಟೆಸ್ಟ್ ಮಾಡಲಿಕ್ಕೆ, ಗುರುವಿನ ಟೆಸ್ಟ್ ಮಾಡಲಿಕ್ಕೆ ನಾವು ಹೋಗ್ತೇವೆ ಹೆಚ್ಚಿನ ಸಲ ಅಂತ ಅನಿಸ್ತದೆ. ನೀವೆಲ್ಲ ಹೇಳಿದಿರಿ ಅರ್ಥ ಆಗ್ತದೆ, ಅರ್ಥ ಆಯ್ತಾ ಅರ್ಥ ಆಯ್ತಾ ಕೇಳಿದಾಗ ನನಗೆ ಇದೇನು ಯಾವಾಗಲೂ ಕೇಳ್ತಾರೆ ಅರ್ಥ ಆಯ್ತಾ ಅರ್ಥ ಆಯ್ತಾ ಅಂತೇಳಿ. ಇದೇನಕ್ಕೆ ಹಾಂ ಅರ್ಥ ಆಯಿತು ಅಂತೇಳಿ ನಾನು ಒಂದು ಸ್ವಲ್ಪ ಜೋಕ್ ಮಾಡಿದಾಗಲೇ ಮಾತಾಡ್ತಿದ್ದೆ ಫಸ್ಟ್. ಆಮೇಲೆ ನೀವು ಅದು ಅರ್ಥ ಆಯ್ತಾ ಅಂತೇಳಿ ಯಾಕೆ ಹೇಳ್ತೀರಿ ಮೂರು ಸಲ ಅಂತ ಹೇಳೋದು ಮತ್ತೆ ಗೊತ್ತಾಯಿತು. ಓ, ನಮ್ಮಲ್ಲಿ ನಿಜವಾಗ್ಲೂ ಸಾತ್ವಿಕ ಗುಣ ಬಂದು ಆಧ್ಯಾತ್ಮ ಅಂದರೆ ಏನಂತ ಅರ್ಥ ಆದರೆ ನಮಗೆ ನಿಜವಾದ ಗುರು ಸಿಗ್ತಾರೆ. ಸಿಗದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನನಗೆ ಏನು ಪ್ರಾರ್ಥನೆ ಮಾಡಬೇಕು ಅಥವಾ ಏನು ಕಲ್ಪನೆ ಮಾಡಬೇಕು ಅಥವಾ ಮೈಂಡಲ್ಲಿ ಏನು ಯೋಚನೆ ಮಾಡಬೇಕು, ನೀವು ಹೇಳಿದಾಗೆ ಕಾನ್ಸಿಯಸ್ ಮೈಂಡು ಸಬ್ ಕಾನ್ಸಿಯಸ್ ಮೈಂಡಲ್ಲಿ ಪಿಕ್ಚರ್ ರೂಪದಲ್ಲಿ ಹೇಗೆ ನಾವು ಕಲ್ಪನೆ ಮಾಡ್ಕೊಳ್ಬೇಕಂತ ನನಗೆ ಬರ್ತಿರಲಿಲ್ಲ. ಅಲ್ಲಿ ಈಗಲೂ ಸಹ ಫುಲ್ ಗೊತ್ತಿಲ್ಲ, ಆದರೆ ನಾನು ಜಸ್ಟ್ ಟ್ರೈ ಮಾಡಿದೆ ಮೊನ್ನೆ ಅಷ್ಟೇ. ನಾನೊಂದು ಟೆಂಪಲಿಗೆ ಹೋಗಬೇಕಂತ ಅಂದ್ಕೊಂಡೆ ಒಂದು 2 weeks ಹಿಂದೆ. ನನ್ನ ಫ್ರೆಂಡ್ ಬಂದಲು ಸಡನ್ಲಿ ಅದೇ ಟೆಂಪಲ್ ಹೆಸರು ಹೇಳ್ಕೊಂಡು ಅವಳು ಬಂದು ಕರ್ಕೊಂಡು ಹೋದಳು ನನ್ನನ್ನು ಟೆಂಪಲ್ಲಿಗೆ ಹೋಗಿ ಹೋಗಿ ಬರುವ ಅದೇ ಟೆಂಪಲ್ಲಿಗೆ. ನಾನು ಹೋಗ್ತೀವಿ ಒಂದು 10 ವರ್ಷ ಆಗಿತ್ತೇನು ಅಲ್ಲಿಗೆ. ಖುಷಿ ಆಯಿತು, ಹೌದು ಹಾಂ ನಾವೇನಾದರೂ ಕಲ್ಪನೆ ಮಾಡಿಕೊಂಡ್ರೆ ಆಗ್ತದೆ ಅಂತೇಳಿ ಒಂದು ಅನಿಸಿತು. ಮತ್ತು ಇನ್ನೊಂದು, ನನಗೆ ಒಳ್ಳೆ ಸಾತ್ವಿಕ ಮನಸ್ಸಲ್ಲೇ ಏನು ಕೆಟ್ಟ ಭಾವನೆ ಇಲ್ಲದೆ ಒಳ್ಳೆ ನನಗೆ ಒಂದು ಗುರು ಬೇಕಂತ ಪ್ರಾರ್ಥನೆ ಮಾಡಿದ್ದೆ, ಆಗ ನೀವು ಸಿಕ್ಕಿದ್ರಿ ಅಂತ ಅಂದರೆ ನಿಮ್ಮ ನಗು ಎಲ್ಲರಿಗೆ ಲಲಿತೆಯಾಗಿ ನೀವು ಕಾಣಿಸ್ಬೋದು ಏನೋ ಗೊತ್ತಿಲ್ಲ, ನನಗಂತೂ ನೀವು ಬಾಲ ತ್ರಿಪುರ ಸುಂದರಿಯಾಗಿ ಕಾಣಿಸ್ತೀರಿ. ಆ ನಗು ಅದು ಮಗುವಿನ ನಗು, ನಿಮ್ಮದು ಮುಗ್ಧ ನಗು, ಅದೊಂದು ತುಂಬ ಖುಷಿ ಕೊಡುವಂಥದ್ದು. ಇನ್ನು ನಿಮ್ಮ ಮಾತು, ಅದು ತಾಯಿಯ ಮಾತೆ, ಅದು ಮಾತಾಯಿ ಮಾತೆ ಅಂತಲೇ, ಮಾದೇವಿ ಮಾತೆ ಅದು, ಅದರಲ್ಲಿ ಯಾವುದು ಸುಳ್ಳಿಲ್ಲ, ಎಲ್ಲ ಸತ್ಯವೇ. ಇದೇನು ಚಾನಲನ್ನು ಪ್ರಮೋಟ್ ಮಾಡೋದು ನಿಮ್ಮನ್ನು ನಿಮಗೋಸ್ಕರ ಅಂತಲ್ಲ, ನನ್ನ ಮನಸ್ಸಲ್ಲಿರುವಂಥದ್ದನ್ನು ಹೇಳ್ಕೊಳ್ತಾ ಇರೋದು. ಎಲ್ಲರೂ 7-8 ಕ್ಲಾಸ್ ಅಟೆಂಡ್ ಮಾಡಿದ್ದಾರೆ ಅಂತ ಹೇಳಿದ್ದು ಕೇಳಿದೆ, ಅವರಿಗೆಲ್ಲ ಎಷ್ಟು ಖುಷಿಯಾಗಿರ್ಬೋದೋ ಗೊತ್ತಿಲ್ಲ. ನಾನು ನಿಮ್ಮೊಂದು ಆನ್ಲೈನ್ ಕ್ಲಾಸು ಮಾತ್ರ ಅಟೆಂಡ್ ಮಾಡಿದ್ದೆ, ಬಿಟ್ಟರೆ ಒಂದು ಕ್ಲಾಸು ಆಕರ್ಷಣೆ ವಿದ್ಯೆಯಲ್ಲಿ ಬೇರೆ ಯಾವ ಕ್ಲಾಸನ್ನು ಅಟೆಂಡ್ ಮಾಡಲಿಲ್ಲ. ಇನ್ನು ನೀವು ಬೆಂಗಳೂರು ಸ್ವಲ್ಪ ದೂರ ಆಯಿತು, ದೂರ ಆಯಿತು ಅಂದರೆ ಹಾಗಲ್ಲ, ನಾವು ಬೇಡದಕ್ಕೆಲ್ಲ ಹೊಡ್ಕೊಂಡು ಹೋಗ್ತೀವಿ, ಬೇಕಾದಕ್ಕೆ ಮಾತ್ರ ಹೋಗಲಿಕ್ಕೆ ತುಂಬ ಅನುಮಾನ ಮಾಡ್ತೀವಿ, ಆಲೋಚನೆ ಮಾಡ್ತೇವೆ. ನಮಸ್ಕಾರ ಗುರುಗಳೇ, ನಿಮ್ಮ ಪಾದಚರಣ ಅರವಿಂದಗಳಿಗೆ ನನ್ನ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ನನ್ನ 2 ಮಾತನ್ನ ಹೇಳ್ತಾ ಇದ್ದೀನಿ. ಗುರುಗಳೇ, ನೀವು ಅವತ್ತು ಉಪದೇಶ ಮಾಡಿದ ದಿನ ನನಗೆ ಮೊದಲು ಚಳಿ ಬಂದಂಗಾಯಿತು, ಆಮೇಲೆ ಮೈಯೆಲ್ಲ ಹೀಟು ಸಿಕ್ಕಾಪಟ್ಟೆ ಹೀಟ್ ಆಯಿತು. ಆ ಒಂದು ಇದರಿಂದ ನಾನು ನಿಮಗೆ ಅವತ್ತು ಮೆಸೇಜ್ ಮಾಡೋಕ್ಕಾಗಿಲ್ಲ. ಅವತ್ತೆಲ್ಲ ಒಂಥರ ಜ್ವರ ಬಂದಂಗೆ ಫೀಲಿಂಗು. ಆ ಒಂದು ಅನುಭವನ ನಾನು ಅನುಭವಿಸೇ ನಾನು ತೀರಿದ್ದೀನಿ ಗುರುಗಳೇ. ಅದನ್ನು ಯಾವ ರೀತಿ ನಾನು ಹೇಳಬೇಕು ಅನ್ನೋದು ಅವತ್ತು ನನಗೆ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ, ನಿಮಗೆ ಮೆಸೇಜ್ ಮಾಡೋಕ್ಕೂ ಆಗಿಲ್ಲ ಗುರುಗಳೇ. ಅದಕ್ಕೆ ನನಗೆ ಕ್ಷಮೆ ಇರಲಿ. ಈ ಒಂದು ಕ್ಲಾಸಿಂದ ನಾನು ಅದ್ಭುತವಾದ ಒಂದು ಸೆಷನ್ನ ಕಲ್ತಿದ್ದೀನಿ. ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ. ಇದೇ ರೀತಿ ನಮಗೆ ವಿದ್ಯೆಗಳನ್ನ ಕಲಿಸ್ಕೊಡ್ತಾ ಇರಿ. ನಿಮ್ಮ ಪಾದಚರಣ ಅರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಈಗ ನನ್ನ ಮೈಂಡು ಒಂಥರ ಫ್ರೆಶ್ ಆಗಿದೆ, ಬಾಡಿನೂ ಫುಲ್ಲು ಆರಾಮಕ್ಕಿದೆ ಗುರುಗಳೇ. ಧನ್ಯವಾದ ಗುರುಗಳೇ. ನಮಸ್ತೆ ಶ್ರೀನಾಥ್ ಶೆಟ್ಟಿ ಸರ್, ಶ್ರೀ ಗುರುಭ್ಯೋ ನಮಃ. ಯಾನು ಉಡುಪಿಡ್ದು ಆದರ್ಶ್ ಬಂದು ಬರ್ತಿದ್ದೀನಿ. ಯಾನು ಯೂಟ್ಯೂಬ್ಡು ಸುಮಾರು ಮತ ಪ್ರವಚನ ಮತಕ್ಕೆ ಏನೊಂದಿತ್ತು ದುಂಬು ಸಿಕ್ಕಾಪಟ್ಟೆ ಪ್ರವಚನಕ್ಕೆ ಇದ್ದೆ. ಆ್ಯಂಡ್ 1 point of time ಡೆಂಗೆ ಕಾಂಡು ಒಂದು ಮತ ಖಾಲಿ ಕೇಂದ್ರ ಬಾಕಿ ಅತ್ತೆ ದಲ ನಮ್ಮ ವೈಯಕ್ತಿಕ ಜೀವನದಲ್ಲ ಯೂಸಿಜ್ಜಿ ಯಾಕಂಡ ಪನ್ಪಿನಾಗಲಿ ಪನ್ಪೀರ್ ನಮ್ಮ ಕೇಂದ್ರ ಬಾಕಿ ಬೊಕ್ಕದಲ್ಲ ಅವನ ಅಲ್ಲಾವಡೆ 1000 ನನಗೆ ಒಂದಿಜ್ಜಿ ಬಂದು. ಆ್ಯಂಡ್ ಐಟೊಂಜಿ ಪಾತೆರ ಬಂಡೇದು ಗಂಗಾ ಪಾಪಂ ಶಶಿ ತಾಪಂ ದೈನ್ಯಂ ಕಲ್ಪ ತರುಸ್ತತ ಪಾಪಂ ತಾಪಂ ಚ ದೈನ್ಯಂಚ ಹರತಿ ಸಂತ ಸಮಾಗಮ ಅಂತ ಬಂಡೇರಿ ಪಂಡ ಐತ ಅರ್ಥ ಈರೆಗೆ ಬಂದ್ಪನ ಯೋಗ್ಯತೆ ಗಿಜ್ಜಿ ಪಂಡ ಗಂಗೆ ಪಾಪನ ಮಾತ್ರ ನಾಶ ಮಲ್ಪಲ್ಲಿ ಒಂದು ಚಂದ್ರ ತಾಪ ಮಾತ್ರ ನಾಶ ಮಲ್ಪಿ ಕಲ್ಪವೃಕ್ಷ ದರಿದ್ರನ ಮಾತ್ರ ನಾಶ ಮಲ್ಪುಂಡು. ಆ್ಯಂಡ್ ಒಂಜಿ ಗುರು
ಒಂಜಿ ಸಜ್ಜನ ಒಂಜಿ ಗುರು ಆಯ್ನ ಸಂತ ಆಯ್ನ ಈ ಮೂಜಿಯಲ್ಲ ಒರಿಯೇ ನಾಶ ಮಲ್ಪೇನು. ಸೊ ಅವು ಇತ್ತೆ ಎನ್ನ ಪಾಲಗೆ ಇನಿ ಈರು ಸರ್ ಸತ್ಯ ಪನ್ನೊಂದು ದಂಡ ದಯಪಟ್ಟ ಯಾನು ಒಂಜಿ 2015 ಮುಟ್ಟ ಯಾನು ಕೈಪಡ್ನ ಪೂರ ಸಕ್ಸಸ್ ಆ ಸ್ಟೇಜ್ ಇಡಿತ್ತೆ ಆ ರೇಂಜ್ ಇತ್ತೆ ಅನ್ನು. ಆ್ಯಂಡ್ ಆಫ್ಟರ್ 2015 ಉಂಡದೆ ಕಂಪ್ಲೀಟ್ ಲಾಸ್ ಆಯ ಬೊಂಬೈಡು ದೊಡ್ಡ ಹೋಟೆಲ್ ಪಾಡಿಯೇ ಲಾಸ್ ಆಯ ಫುಲ್ಲು ಕನ್ಫ್ಯೂಷನ್ ಇತ್ತೆ. ಸೊ ರೀಸೆಂಟ್ಲಿ ಒಂದು 6 ಮಂತ್ಸ್ ಬ್ಯಾಕ್ ಇರ್ನೊಂಜಿ ವೀಡಿಯೋದು ಯಾನು ಇಂಚನೆ ಸ್ಕ್ರೋಲ್ ಮಲ್ತೊಂದಿಪ್ಪನಾಗ ಇರ್ನೊಂಜಿ ವೀಡಿಯೋದು ಗಣಪತಿಗೆ ಏಕೆ ಅಗ್ರ ಪೂಜೆ ಬಂದು. ಸೊ ಯಾನು ಫಸ್ಟ್ ಫ್ರಾಂಕ್ಲಿ ಪಣ್ಣು ದಂಡ ಫಸ್ಟ್ ಏನೇನೆ ಒಂದು ಹಾಕಿದ ಮತ್ತು ವೀಡಿಯೋಸ್ ಲಕ್ಕ ಒಂದಲ್ಲದಲ್ಲ ಇಪ್ಪು ಆ್ಯಂಡ್ ಐತಿ ಇರು ಪಣ್ಣು ಉಂಡತಿ ಒಂಜಿ ಅಂಚಿನ ಥಿಂಕಿಂಗ್ ನಿನ್ನೆ ಮುಟ್ಟ ಮಲ್ತಿಜ್ಜಿ ಹಾಂ ಗಣಪತಿ ಬಂಡ ಇರು ಪಣ್ಣಕ್ಕೆ ನಾರ್ಮಲ್ ಆ ಕತೆ ಪುರಾಣ ಸೃಷ್ಟಿ ಅವು ಒಂದು ಹೆಂಚಿನ ಪಾರ್ವತಿ ಈಶ್ವರವು ಮಗೆ ಅಂಚೆ ಹೆಂಚಿನ ಆ್ಯಂಡ್ ಈರೊಂಜಿ ಕೊರ್ನ ಒಂಜಿ ಸೈಂಟಿಫಿಕ್ ವೇ ಆಫ್ ಉಂದುನದೆ ಒಂದೊಂಜಿ ಇದನ್ನು ವಿಭಿನ್ನ ಉಂಡತ ಮಾರು ಈತ ಸಮಯ ಹೆಂಚಿನ ಕೇಂದ್ರಿಜ್ಜಿಯ ನಾನು ಸತ್ಯ ಕೇಂದ್ರಿಜ್ಜಿ ಅಂತ. ಸೊ ಅವು ಎಂಕು ಇರ್ನ ನನ್ನೊಂಜಿ ಆತು ವೀಡಿಯೋಸ್ದು ಬೇರೆ ಒಂಜಿ ಪ್ರೇರಣೆ ಕೊಡೋಣಕ್ಕೆ ಅಡ್ ಬೊಕ್ಕ ಬೇತೆ ಬೇತೆ ವೀಡಿಯೋಸ್ದು ಇರು ಪನ್ಪುನ ಫಸ್ಟ್ ಫುಲ್ಲು ಪ್ರಾಕ್ಟಿಕಲ್ ಫುಲ್ಲು ರಿಯಾಲಿಟಿ ಇಡುಂಡು. ಸೊ ಅಂಚೆನ ತೊಂದಿಪ್ಪನಾಗ ಈ ಶ್ರೀವಿದ್ಯದ ಬತ್ತಂಡು. ಸೊ ಐಕ್ ಉಂದಾಯ ಏನು ಸತ್ಯ ಪನ್ನೋಡ ಸರ್ ಯಾನು ಐ ಐ ಕಾಂಟ್ ಎಕ್ಸ್ಪ್ರೆಸ್ ಇನ್ ವರ್ಡ್ಸ್ ಅವು ಹೆಂಗೆ ಇರು ತಿಕ್ಕಿನ ಎನ್ನ ಅವು ಡೆಸ್ಟಿನಿಡೇ ಅವು ಒಂದಾತೀನಿ ಅವು ಐಟ್ ನೋ ಡೌಟ್ ಐಟ್ ಅವು ಎಕ್ಸ್ಪ್ರೆಸ್ ಮಲ್ಪರೆ ಆವು ಪೂಜೆ ಅವು ಹೆಂಚ ಅಂದು ದೇಪಂಡ ಯಾನೆ ಒಂದು ನಮ್ಮ ಆಕ್ಲಡ ಮುಕ್ಲಡ ಪೋಪಿನ ಹಿಡಿದು ನಮ್ಮನೇ ಸಾಧನೆ ಮಲ್ಪೋಲ್ಯತ ಸಾಧನೆ ಏತು ಮಲ್ಪೋ ನಮ್ಮ ಕೈ ಟಿಪ್ಪಿನಿ ಆಂಡ ನಮ್ಮನೆ ಮಲ್ಪೋಲ್ಯತ ಸಾಧನೆ ಪಕ್ಕಡೆ ಇತ್ತಿನ ಆಕ್ಲಡ ಪೋತು ಅಕ್ಲು ಬರ್ನ ಭಸ್ಮ ಪತಮತ್ತು ಇಲ್ಲ ಪಾಡ್ದು ಅದೆಲ್ಲ ಪ್ರಯೋಜನ ಜಿಂಕ್ದೆಲ್ಲ ವರ್ಕೌಟ್ಲ ಆತಿಜವು ಉಂದಾಂಡ ಕಂಪ್ಲೀಟ್ಲಿ ಎನ್ನ ಮಿತ್ತು ಡಿಪೆಂಡ್ ಎಂಚೆ ಮಲ್ಪೋಡು ಒಂದು ಇರ್ಪಂದು ಬರ್ತಾರೆ ಡಿಪೆಂಡೆ ಎಂಕ್ಲ ಮಿತ್ತು ಎಂಕ್ಲ ಮಲ್ತಂಡ ಸಕ್ಸಸ್ ಇಜ್ಜಿಂಡ ಡಿಜ್ಜಿ ಆತು ಸಿಂಪಲ್. ಸೊ ಎಂಕು ಅವು ಇರು ತಿಕ್ಕಿನ ಅವು ಡೆಸ್ಟಿನಿಯ ಸರ್ ಅವು ಅವು ಐಟು ಹೌದಲ್ಲ ಪಂದ್ರೆ ಇಜ್ಜವು ಅವು ಈ ವಿಡಿಯೋ ಮತ್ತದಲ್ಲ ಲೆಕ್ಕ ಗೆತ್ತವು ಆಯ್ತು ಅದು ಅಂಚೆ ಅದು ಎಂಕವು ದಾದ ಪಾತೆರಡುಂದೇ ಗೊತ್ತಾ ಒಂದು ಇಜ್ಜಿ ಅವು ಇರು ಇರು ತೂನಾಗ ಎಂಕ್ ಸತ್ಯ ಫ್ರ್ಯಾಂಕ್ಲಿ ಪನ್ನೊಂದು ನಂಡ ಹೆಂಚಿನ ಮಾರ ನಮ್ಮಲ್ಲ ಕಣೆ ಉಳ್ಳಿರಿಂದ ಅಪ್ಪುಂಡು ಆಂಡ ಇರ್ನ ಉಲ ಇಪ್ಪುನ ವಿಷಯ ಉಂಡತೆ ಅವು ಗೆಸ್ ಮಲ್ಪರ ಬನ್ಪುನಾತ್ ಮಲ್ಲ ಸ್ಟೇಜ್ ಇಡಿಜ್ಜಿ ಅನ್ನ ಬಟ್ ಎಂಕವು ಗೊತ್ ಅವೊಂದು ಅಂದಾಜಿ ಆಪುಂಡು ಇರು ಸರ್ ಇರು ಓಲ ಎತ್ತದಾರ ಸರ್ ನಮ್ಮ ಈತ ಉಂದುಲಾತ್ ಇರ್ನದು ಬೊಕ್ಕ ಉಂದು ಮತ್ತು ಮಂತ್ರ ದೀಕ್ಷೆ ಕೊರಿಯರ್ ಅವು ಪೂರ ಅವು ಐಕ್ ಉಂದಿಜ್ಜಿ ಆಂಡ ಒಂಜಿ ಇರು ಪಣ್ಣ ಖಾಲಿ ರಡ್ ಪಾತಿರ ಉಂಡದೆ ಅವು ಎಂಕೇಪಲ್ಲ ಹಾಕೋಂದೇ ಇಪ್ಪುಂಡು ಸರ್ ಹೋಗಿ ಗೊತ್ತುಂಡೆ ಇರು ಅಪ್ಪ ಬಗ್ಗೆ ಬಗ್ಗೆ ಯೂಸ್ ಮಲ್ಪಾರ ಅವನು ಒಂಜಿ ನಮ್ಮ ಒಂದು ಅರ್ಥ ಆಗ್ತಾ ಉಂಟಲ್ಲ ಅಂತ ಅವು ಒಂಜಿ ಬೊಕ್ಕ ಒಂಜಿ ಅತಿ ಬುದ್ಧಿ ಅಂತ ಈಗ ಈ ರಡ್ ವರಡಿ ಅವು ಸರ್ ಒಂದು ಒಂದೇ ಒಂದು ಆ್ಯಕ್ಚುಲಿ ಲೆಸನ್ ಒಂದು ಗುರು ಹುಡ್ದು ನಮ್ಮ ಕಲ್ಪನೆ ಇನ್ನು ಸತ್ಯ ಬಂದ್ಪೆ ಯಾನು ಇರ್ನ ವೀಡಿಯೋಸ್ ತೂರ ಶುರು ಮಲ್ತಿ ಬೊಕ್ಕ ಕೆಲವು ಏನ ಡೈಲಿ ಲೈಫ್ ಹುಡ್ದಾದ ನಮ್ಮ ವ್ಯವಹಾರ ಮಲ್ಪ ಉಂದು ಐತ್ ನಂಗೆ ಡಿಫರೆನ್ಷಿಯೇಟ್ ಮಲ್ಪರೆ ಆಪುಂಡು ಅತಿ ಬುದ್ಧಿ ಅಂತಿಕೆ ಯಾನು ಮಲ್ತೊಂದಿಲ್ಲ ನಮ್ಮ ಮೈಂಡ್ ಅಪ್ಪಾಗ ಒಂದು ಆಪುಂಡು ಸರ್ ಹಾಂ ಮುಂದೆಯನ್ನು ಅತಿ ಬುದ್ಧಿ ಅಂತಿಕೆ ಆ್ಯಂಡ್ ಮಾಡ್ಬೋದು ಮುಂದೆಯನ್ನು ಓಕೆ ಒಂದು ಅತಿ ಬುದ್ಧಿ ಅಂತಿಕೆ ಓಕೆ ಯಾನೇ ಹೆಂಗೆ ಕ್ವಶನ್ ಪಾಡುವೆ ಹಾಂ ಅರ್ಥ ಆಗ್ತಾ ಉಂಟಲ್ಲ ಈ ರಡ್ ವರ್ಡ್ ಉಂಡತೆ ಅವೇ ಹೆಂಕೆ ಎತ್ತೋ ಇಂಪ್ಯಾಕ್ಟ್ ಮಾಡ್ತದೆ ಸರ್ ಎಪ್ಪಲ ಹೆಂಗೆ ನೆನಪು ಅಂದು ಇಪ್ಪುಂಡು ಹಿಂದೆಯನ್ನು ಅತಿ ಬುದ್ಧಿ ಅಂತಿಕೆ ಅಂಡು ಮೂಲು ಹಿಂದೆನ್ನ ಬುದ್ಧಿವಂತಿಕೆ ಅಂಡು ಇರು ಪಂಡ್ಲಕ್ಕನೆ ಕರ್ಮಟ ಸರ್ ಯಾನ್ಲ ಯಾನ್ಲ ಯಾ ಸುಲಿಡೇ ಉಳ್ಳೆ ನಲ್ಲ ಅಡ್ದು ಪಿದೇ ಬರೋಡು ಅಂದು ಯಾನ್ ಕಾತೊಂದು ಐಕೊಂಜಿ ಇರು ತಿಕ್ಕೇರ ಸರ್ ಇರೊಂಜಿ ಇರಿಗೆ ಕೋಟಿ ಕೋಟಿ ನಮಸ್ಕಾರ ಗುರು ಪೂರ್ಣಿಮೆ ದಾನಿ ಯಾನು ಈ ವಿಡಿಯೋ ಮಂಗೆ ತೊಂದುಲ್ಲೆ ಓಕೆ ಗಣಪತಿ ನೀರನ್ನ ಸುರುಕು ತೂಯಿನಿ ನೋಡಿ ಅವು ಏನ ಇರ್ನ ಒಂದು ಒಂದೇ ಪಾದಾರ್ಪಣೆ ಎಂದೇನು ಇರೇ ಕೋಟಿ ಕೋಟಿ ನಮಸ್ಕಾರ ನನ್ನ 11 ಪೌಂಡ ಪಣ್ಯ ಆತ ಸರ್ ಈ ವಿಡಿಯೋದೆಲ್ಲ ಲೆಕ್ಕ ಗೆತ್ತು ಇರನ್ನ ಎದುರೇ ಬತ್ತದ ಇರೇಗೆ ಕಾರ್ ಬೋರ್ಡ್ ಒಂದು ಆಸೆ ಉಂಟು ಹೆಂಗೆ ತೂಕ ಸರ್ ಅವು ಅವು ದೇವ್ರನ್ನ ಇರ್ನ ಒಂದು ಪರ್ಮಿಷನ್ ಇತ್ತು ಅಂತ.